ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್. ನಾನು ಇರ್ಫಾನ್ ನೆಲ್ಲೇಡಿ. ಅದೇ ರೀತಿ ಆತ್ಮೀಯರಾದಂತಹ ಪುನೀತ್ ಪೂಜಾರಿ ಚಿಕ್ಕಮಗಳೂರು, ಅಬ್ದುಲ್ ಬಸೀರ್ ಮೂರ್ಗೋಲಿ, ಅದೇ ರೀತಿ ಅಬ್ದುಲ್ ರಶೀದ್ ಬೆಂಗಿಲ. ನಾವು ಇವತ್ತು ವಿಡಿಯೋ ಲೈವಿಗೆ ಬರಲು ಕಾರಣ, ಕಳೆದ 3-4 ತಿಂಗಳುಗಳಿಂತಹ ಮಹಾಮಾರಿ ಕೊರೋನಾ ಬಂದು ಕೆಲಸವಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿದ್ದಂತಹ 187 ಅನಿವಾಸಿ ಭಾರತೀಯರ ಪಾಲಿಗೆ ಸಾಂತ್ವನವಾಗಿ ಬಂದಂತಹ ಸಂಘಟನೆಯಾಗಿದೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಅಪಾರ ಅನುಗ್ರಹದಿಂದ ಸಕಲ ಸೌಕರ್ಯದೊಂದಿಗೆ ನಮ್ಮನ್ನು 187 ಅನಿವಾಸಿ ಭಾರತೀಯರನ್ನು ತಾಯ್ನಾಡಿಗೆ ತಲುಪಿಸುವಲ್ಲಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರಾದಂತಹ DPI ಬೈತಾರ್ ಸಕಾಫಿ ಉಸ್ತಾದ್, ಅದೇ ರೀತಿ ಹಸಿರು ಬಜಪೆ, ಅದೇ ರೀತಿ ರೈಸ್ಕೋ ಕಂಪನಿಯ ಮಾಲಕರಾದಂತಹ ಅಬೂಬಕರ್ ಹಾಜಿ, ಹಾಗೂ ಹೆಸರು ಪರಿಚಯವಿಲ್ಲದಂತಹ ಅನೇಕ ನಾಯಕರುಗಳು, ಅದೇ ರೀತಿ ಕಾರ್ಯಕರ್ತರು ರಾತ್ರಿ ಹಗಲೆನ್ನದೆ ಅವರ ಸ್ವಂತ ಕೆಲಸಗಳನ್ನು ಒಂದು ಬದಿಯಲ್ಲಿಟ್ಟು ಇದರ ಹಿಂದೆ ಅಹೋರಾತ್ರಿ ಇದರ ಬೆನ್ನುಲುಬಾಗಿ ನಿಂತು ಇದಕ್ಕೆ ಎಲ್ಲ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದಂತಹ ಎಲ್ಲ KCF ನ ನಾಯಕರುಗಳಿಗೆ ನಾವು ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಅದೇ ರೀತಿ ನಮ್ಮನ್ನು ಮಂಗಳೂರು ಏರ್ಪೋರ್ಟ್ಗೆ ತಲುಪಿದ ಕೂಡಲೇ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡಂತಹ ಇಶಾರ ಪತ್ರಿಕೆಯ ಸಂಪಾದಕರಾದಂತಹ ಹಮೀದ್ ಬಜ್ಪೆ, ಅದೇ ರೀತಿ ಅಶ್ರಫ್ ಕಿನಾರ, ನವಾಸ ಕಾಫಿ, ಅಡ್ಯಾರ್ ಕನ್ನೂರು, ಅನೀಫ್ ಕನ್ನೂರು, ಅದೇ ರೀತಿ ಪ್ರೀತಿಯ ಸಂಘಟನೆಯ ಸ್ವಯಂ ಸೇವಕರಾದಂತಹ SSF ದಕ್ಷಿಣ ಕನ್ನಡ ಜಿಲ್ಲಾ ಬ್ಲಡ್ ಸೈಬು, ಇದರ ಸ್ವಯಂ ಸೇವಕರು ಇದೇ ರಾತ್ರಿ ಹಗಲೆನ್ನದೆ ನಮ್ಮೊಂದಿಗೆ ಇವತ್ತಿಗೂ ಕೂಡ ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಎಲ್ಲ ತೊಂದರೆಗಳಿಗೆ ಸ್ಪಂದಿಸಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಇಂದು ಬಂದು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಈ KCF ಬಗ್ಗೆ ಒಂದು ಸಣ್ಣ ರೀತಿಯ ಒಂದು ಅನುಭವವನ್ನು ಹಂಚಿಕೊಳ್ಳಲು ಪುನೀತ್ ಪೂಜಾರಿ ಅವರು ಇಚ್ಛಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರಿಂದ ಆಲ್ಮೋಸ್ಟ್ ಇವಾಗ ಸೌದಿಗೆ ಹೋಗಿ ಒಂದು ಆಲ್ಮೋಸ್ಟ್ 8 ಮಂತ್ಸ್ ಆಗಿತ್ತು. ಅದರಲ್ಲಿ ಇವಾಗ ಇಡೀ ಎಲ್ಲರಿಗೂ ಗೊತ್ತಿರುವಂತೆ ಕೊರೋನಾ ದೊಡ್ಡ ಮಹಾಮಾರಿಯಾಗಿ ಬೆಳೆದಿರುವಂಥ ಕೊರೋನಾ ಬಂದ ನಂತರ ನಮ್ಮ ಕಂಪ್ನಿಯಲ್ಲಿ ನಮ್ಮನ್ನು ಎಲ್ಲ ಕಂಪ್ನಿಯಿಂದ ತೆಗೆದು ನಮಗೆ ಕೆಲಸ ಇಲ್ಲದಾಗೆ ಜಾಬ್ಲೆಸ್ ಆಗಿ ಆಲ್ಮೋಸ್ಟ್ ಒಂದು 4 ಮಂತ್ಸ್ ರೂಮ್ನಲ್ಲಿ ಕುಳಿತಿದ್ದು. ಅದರಲ್ಲಿ ನಮಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ತರದೊಂದು ಇದು ಆಗಿಲ್ಲ. ಯಾಕೆಂದ್ರೆ ನಮಗೆ ವಂದೇ ಭಾರತ್ ಮಿಷಿನ್ ಅಂತ ಹೇಳ್ಬಿಟ್ಟು ಫ್ಲೈಟ್ ಮಾಡಿದ್ರು, ಅದರಲ್ಲಿ ನಮಗೆ ಏನು ಒಂದು 4 ತಿಂಗಳು ರೂಮಲ್ಲಿಕ್ಕಾದ್ರೂ ನಮಗೆ ಯಾವುದೇ ತರದ ಒಂದು ಸ್ಪಂದನೆ ಸಿಕ್ಕಿಲ್ಲ. ಆ ಟೈಮಿನಲ್ಲಿ ನಮಗೆ KCF ಸೌದಿ ಅರೇಬಿಯಾ ಇವರ ಸಂಘದ ವತಿಯಿಂದ ನಮಗೊಂದು ನನಗೆ ವೈಯಕ್ತಿಕವಾಗಿ ಹಸಿರು ಬಜಪೆ ಇವರು ವೈಯಕ್ತಿಕವಾಗಿ ನನ್ನ ಒಂದು ಒಂದು ಮಾರ್ಗದರ್ಶನ ನೀಡಿ ಈ ತರ 9ನೇ ತಾರೀಕು ಫ್ಲೈಟ್ ಹೋಗ್ತಾ ಇದೆ ದಮಂ ಟು ಮಂಗ್ಳೂರ್, ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ಏನು ಇರ್ಬೋದು ಅದನ್ನೆಲ್ಲ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ತರಿಸ್ಕೊಂಡು ನನ್ನ ಹತ್ರ ನನಗೆ ಮತ್ತೆ ನನ್ನ ತಾಯ್ನಾಡಿಗೆ ವಾಪಸ್ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ತದನಂತರ ನಾವು ಮಂಗಳೂರಿಗೆ ತಲುಪಿದ ಮೇಲೆ ರಾತ್ರಿ ಎನ್ನದೆ 12 ಗಂಟೆಯ ಸಮಯ ಆದರೂ ನಮಗೆ ಆತ್ಮೀಯವಾಗಿ ನಮ್ಮನ್ನು ಬರಮಾಡಿಕೊಂಡಂತ SSF ನ ಹಮೀದ್ ಬಜಪೆ ಹಾಗೂ ಅಶ್ರಫ್ ಕಿನಾರ ಇವರು ರಾತ್ರಿ ಎನ್ನದೆ ನಮ್ಮನ್ನು ಎಲ್ಲ ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡು ನಮಗೆ ಕ್ವಾರಂಟೈನಿಗೆ ಬೇಕಾದಂತ ವ್ಯವಸ್ಥೆ ಎಲ್ಲ ಮಾಡಿ ರಾತ್ರಿ ಹಗಲು ಎನ್ನದೆ ಹಲವಾರು ಕಾರ್ಯಕರ್ತರುಗಳು SSF ನವರು ಆಗಿರ್ಬೋದು, ಅದೇ ರೀತಿ KCF ನ ಒಂದು ಕಾರ್ಯಕರ್ತರು ಆಗಿರ್ಬೋದು, ಎಲ್ಲರೂ ನಮಗೋಸ್ಕರ ತುಂಬಾ ಶ್ರಮ ಪಟ್ಟಿರ್ತಾರೆ. ಅವರಿಗೆಲ್ಲ ಹೃದಯಪೂರ್ವಕವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅದೇ ರೀತಿ ನಮಗೆ ರೂಮಲ್ಲಿ ಕೂಡ ಕ್ವಾರಂಟೈನ್ ಅಲ್ಲಿ ರೂಮಲ್ಲಿ ಇದ್ದಾಗಲೂ ಕೂಡ ನಮಗೆ ಯಾವುದೇ ತರದ ಒಂದು ರಿಪೋರ್ಟ್ಗೆ ಆಗ್ಲಿ ನಮಗೆ ಟೆಸ್ಟ್ ಮಾಡಿಸೋದಿಕ್ಕಾಗ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಅಮಿತ್ ಬಜಪೇಯಿ ಅವರು ತುಂಬಾ ಒಂದು ಸಹಕಾರ ನೀಡಿದ್ದಾರೆ. ಹಾಗೆ ಇನ್ನು ಅಶ್ರಫ್ ಕಿನಾರ ಅವರು ಕೂಡ ನಮಗೆ ತುಂಬಾ ಒಂದು ಹೆಲ್ಪ್ ಮಾಡಿರ್ತಾರೆ. ಇದನ್ನು ನಮ್ಮ ಹೋಲ್ ಟೀಮಿಂದ ತುಂಬಾ ಹೃದಯಪೂರ್ವಕದ ಇದರಿಂದ ಹೇಳಕ್ ಇಷ್ಟಪಡ್ತೇನೆ ಈ ತರ.